ನೀವು ಏನ್ ಮಾಡ್ಕೊಂಡ್ರು ರಿಟರ್ನ್ ಮಾಡಕ್ಕೆ ಆಗಲ್ಲ ಇನ್ ಕೆಲವೊಂದ್ ಜನ ಅಂತೂ ಫುಲ್ ಟೆನ್ಶನ್ ಮಾಡ್ಕೊಂಡು ಯಾಕಪ್ಪ ಈ ರೀತಿ ಆಯ್ತು ಅನ್ನೋದು ಗ್ಯಾರಂಟಿ ಅಮೆಝಾನ್ ಶಾಪ್ ಮಾಡಕ್ಕೆ ಭಯ ಆಗ್ತಿದೆ ಫ್ರೆಂಡ್ಸ್ ನಮ್ಮಲ್ಲಿ ತುಂಬಾ ಜನ ನಾವು ಅಮೆಝಾನ್ ಅಲ್ಲಿ ಶಾಪಿಂಗ್ ಮಾಡೋಕೆ ರೀಸನ್ ಇಲ್ಲಿ ಸರ್ವಿಸ್ ಚೆನ್ನಾಗಿದೆ ರೀಪ್ಲೇಸ್ ಆಗಿರ್ಲಿ ರಿಟರ್ನ್ ಆಗಿರ್ಲಿ ಅಥವಾ ಕ್ವಾಲಿಟಿ ನಲ್ಲಿ ಡೆಲಿವರಿ ನಲ್ಲಿ ಯಾವ್ದೇ ಇಶ್ಯೂ ಆಗಲ್ಲ ಅಂತ ಸೊ ಆಲ್ಮೋಸ್ಟ್ ನಾನು ಸೆವೆನ್ ಟು ಟೆನ್ ಇಯರ್ಸ್ ಇಂದ ಅಮೆಝಾನ್ ಅಲ್ಲಿ ರೆಗ್ಯುಲರ್ ಕಸ್ಟಮರ್ ಹೇಳ್ಕೊಂಡಿದ್ದೆ ತುಂಬಾ ಸ್ಮಾರ್ಟ್ ಫೋನ್ಸ್ ಗಳು ಗ್ಯಾಜೆಟ್ ಗಳು ನನ್ನ ಸ್ಟುಡಿಯೋ ಏನ್ ಹೇಳಬೇಕಾಗತ್ತೆ ಮೈಕ್ ಹಿಡಿದು ಎಲ್ಲ ಅಮೇಜಾನ್ ಅಲ್ಲಿ ಆರ್ಡರ್ ಮಾಡ್ತಿದ್ದೆ ಸೊ ಇಲ್ಲಿ ರಿಟರ್ನ್ ಪಾಲಿಸಿ ಮತ್ತು ಅಥವಾ ಏನೋ ಇಶ್ಯೂ ಆಯ್ತು ಅಂದ್ರೆ ತುಂಬಾ ಫಿಕ್ಸ್ ಮತ್ತು ಈಸಿ ಆಗಿ ಸಾಲ್ವ್ ಆಗುತ್ತೆ ಕಂಪೇರ್ ಟು ಫ್ಲಿಪ್ಕಾರ್ಟ್ ಕಂಪೇರ್ ರಿಪ್ಲೇಸ್ಮೆಂಟ್ ಮತ್ತೆ ಓಪನ್ ಬಾಕ್ಸ್ ಡಿಲಿವರಿ ಅಮೆಝಾನ್ ಅಲ್ಲಿ ಆಗ್ತಿರ್ಲಿಲ್ಲ ನೀವು ನಂಬಲ್ಲ ಅಮೆಝನ್ ಅಲ್ಲಿ ನಾನು ತುಂಬಾ ಪ್ರಾಡಕ್ಟ್ ಆರ್ಡರ್ ಮಾಡ್ಕೊಂಡಿದ್ದೆ ಸೊ ಆ ಪ್ರಾಡಕ್ಟ್ ಕೂಡ ನನ್ನ ಹತ್ರನೇ ಇದೆ ಮತ್ತು ರೀಫಂಡ್ ಕೂಡ ಬಂದಿದೆ ಸೊ ಯಾವೆಲ್ಲ ನಾವು ಸೆಲ್ಲರ್ ಕಡೆಯಿಂದ ಡೈರೆಕ್ಟ್ ಆಗಿ ಬಂದಿರುತ್ತೆ ಆ ಪ್ರಾಡಕ್ಟ್ ಡಿಫೆಕ್ಟಿವ್ ಆಗಿಲ್ಲ ಅಥವಾ ಏನೋ ಇಶ್ಯೂ ಆಗಿತ್ತು ಅಂತಂದ್ರೆ ಇಂತ ಟೈಮ್ ಅಲ್ಲಿ ಪ್ರೊಕ್ಟ್ ನಿಮ್ಮ ಹತ್ರನೇ ಇರುತ್ತೆ ಮತ್ತು ನಿಮ್ಮ ರಿಫಂಡ್ ಕೂಡ ಸಿಗುತ್ತೆ ಸೊ ಈ ರೀತಿ ನನ್ನ ಹತ್ರ ಡ್ರೋನ್ಸ್ ಆಗಿರ್ಲಿ ಇನ್ನು ಚಿಕ್ಕಪಿಟ್ ಗ್ಯಾಸೆಟ್ಸ್ಗಳು ತುಂಬಾನೇ ಉಳ್ಕೊಂಡಿದೆ ಸೊ ಇಲ್ಲಿ ನಾವು ಬೆಸ್ಟ್ ಸರ್ವಿಸ್ ಕೊಟ್ಟಿದೆ ಅಂತ ಹೇಳಕ್ಕೆ ಇದೇ ಎಕ್ಸಾಂಪಲ್ ಇದೆ ಅಮೆಝಾನ್ ಕಡೆಯಿಂದ ಆದ್ರೆ ಈಗ ಇವರ ಹೊಸ ಅಮೆಝಾನ್ ರಿಟರ್ನ್ ಪಾಲಿಸಿ ಪ್ರಕಾರ ನೀವು ಸೆಲೆಕ್ಟೆಡ್ ಎಲೆಕ್ಟ್ರಾನಿಕ್ಸ್ ಗಳನ್ನ ಪರ್ಚೇಸ್ ಮಾಡಿದೀರಾ ಅಂತ ಅಂದ್ರೆ ಅದನ್ನ ರಿಟರ್ನ್ ಅಥವಾ ರಿಪ್ಲೇಸ್ ಮಾಡೋಂಗಿಲ್ಲ ಡೈರೆಕ್ಟ್ಲಿ ಸರ್ವಿಸ್ ಸೆಂಟರ್ಗೆ ವಿಸಿಟ್ ಮಾಡಬೇಕು ಸೊ ಈ ದಿವ್ಸ ನಾವು ಯಾವುದೇ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ತೀವಿ ಅಂತ ಅಂದ್ರೆ ಅದ್ರಲ್ಲಿ ಏನೋ ಡಿಫೆಕ್ಟಿವ್ ಇಶ್ಯೂ ಅಂದ್ರೆ ಇನ್ಸ್ಟೆಂಟ್ಲಿ ರಿಪ್ಲೇಸ್ಮೆಂಟ್ ಆಗ್ತಿತ್ತು ಅಥವಾ ರಿಫಂಡ್ ಬೇಕಾದರೂ ರೀಫಂಡ್ ಕೂಡ ಕೊಡ್ತಿದ್ರು ಬಟ್ ಇದೀಗ ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ತೆಗೆದುಬಿಟ್ಟು ನೀವು ಕೆಳಗಡೆ ನೋಡ್ಕೋಬೋದು ಒನ್ ಪ್ಲಸ್ ಟೆಲ್ ಆರ್ ತೋರಿಸ್ತಾ ಇದೀನಿ ಕೆಳಗೆ ಬಂದ ತಕ್ಷಣ ಸೆವೆನ್ ಡೇಸ್ ಸರ್ವಿಸ್ ಸೆಂಟರ್ ರಿಪ್ಲೇಸ್ಮೆಂಟ್ ಅಂತ ಅದ ಸೊ ಇದರ ಹತ್ರ ನಿಮ್ಗೆ ಈ ಫೋನ್ ಬಂತು ನೀವು ಆರ್ಡರ್ ಮಾಡಿದ್ರಿ ಡೆಲಿವರಿ ಟೈಮಲ್ಲಿ ಅಥವಾ ಯಾವುದೋ ಡೆಫೆಕ್ಟಿವ್ ಏನೋ ಇಶ್ಯೂ ಇತ್ತು ಅಂತಂದರೆ ನೀವು ಡೈರೆಕ್ಟ್ಲಿ ಅಮೆಝಾನ್ ಸೆಂಟ್ರಿಗೆ ಕಾಲ್ ಮಾಡಿಬಿಟ್ಟು ಅವರು ಸರ್ವಿಸ್ ಸೆಂಟರ್ಗೆ ಹೋಗಿ ಅಂತ ನಿಮಗೆ ಸಜೆಸ್ಟ್ ಮಾಡ್ತಾರೆ ಬಾಕಿ ನಾನು ರಿಪ್ಲೇಸ್ಮೆಂಟ್ ಆಗುತ್ತೆ ರಿಫಂಡ್ ಆಗುತ್ತೆ ಈ ರೀತಿ ಯಾವುದೇ ಕನ್ಕ್ಲೂಷನ್ ಕೊಡೋಲ್ಲ ಬಟ್ ಸ್ವತಃ ನೀವೇ ಹೋಗಿ ಸರ್ವಿಸ್ ಸೆಂಟರ್ प्रॉब्लम होगी ತೋರಿಸ್ಬೇಕು ಆವಾಗ ಅಲ್ಲಿ ಏನಾಗತ್ತೆ ಅದು ಮುಂದೆ ನಿಮಗೆ ಬಿಟ್ಟಿದ್ದು ಹೀಗಂತ ಅಮೆಝಾನ್ ಸೆಲ್ಲರ್ ಕಡೆಯಿಂದ ಈ ಹೊಸ ಪಾಲಿಸಿ ಹೇಳ್ತಿತ್ತು ಹಾಗಾದ್ರೆ ಯಾವೆಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳಿಗೆ ಈ ರಿಪ್ಲೇಸ್ಮೆಂಟ್ ಇದೆ ಮತ್ತು ಯಾವುದಕ್ಕೆ ಸೆವೆನ್ ಡೇ ಸರ್ವಿಸ್ ಸೆಂಟರ್ ರಿಪ್ಲೇಸ್ಮೆಂಟ್ ಇದೆ ಅಂತ ಹೇಳ್ಕೊಳಿದ್ರೆ ಇದನ್ನ ನಾನು ಕೊನೆಗೆ ತಿಳಿಸ್ತಿದ್ದೀನಿ ಅಲ್ಲಿವರೆಗೆ ನಾನೊಬ್ಬ ಲೈಕ್ ನನಗೊಂದು ಕ್ವಶನ್ ಹುಟ್ಟುತ್ತೆ ನಾನೊಬ್ಬ ಹಳ್ಳಿನಲ್ಲಿದ್ದೀನಿ ಎಕ್ಸಾಂಪಲ್ ನಾನು ಸ್ಮಾರ್ಟ್ ಫೋನ್ ಆರ್ಡರ್ ಮಾಡಿದೆ ಅಂತ ಅನ್ಕೊಳ್ಳಿ ಡಿಫೆಕ್ಟಿವ್ ಅಥವಾ ಅಥವಾ ಏನೋ ಇಶ್ಯೂ ಆಯಿತು ಡ್ಯಾಮೇಜ್ ಪ್ಯಾಕೇಜ್ ಇತ್ತು ಅಂತಂದ್ರೆ ನಾನು ಅದನ್ನ ರಿಟರ್ನ್ ಮಾಡಿ ಸರ್ವಿಸ್ ಸೆಂಟರ್ಗೆ ಹೇಳೋಂಗೇ ಇಲ್ಲ ಲೈಕ್ ಅಮೆಝನ್ ಸರ್ ಸರ್ವಿಸ್ ಸೆಂಟರ್ಗೆ ಮಾತಾಡೋದು ಂಗೆಲ್ಲ ಡೈರೆಕ್ಟ್ಲಿ ನಾನೇ ಆ ಫೋನ್ನ ಬಾಕ್ಸ್ ತೊಗೊಂಡು ಬೇರೆ ಒಂದು ಸಿಟಿಗೆ ಗಂಟು ಮೂಟೆ ಕುಟ್ಕೊಂಡೇ ಹೋಗಬೇಕು ನಾನು ಹಳ್ಳಿ ನಡೆದೀನಿ ಸರ್ವಿಸ್ ಸೆಂಟರ್ ಇಲ್ಲ ಎಲ್ಲಿದೆ ಗೊತ್ತಿಲ್ಲ ಸರ್ಚ್ ಮಾಡ್ತಾ ನಾನು ಅಲ್ಲೇ ಹೋಗಬೇಕು ಇದು ಎರಡನೇ ಎಕ್ಸಾಂಪಲ್ ಇಲ್ಲಿ ಬೇರೆ ಬೇರೆ ತುಂಬ ಎಲೆಕ್ಟ್ರಾನಿಕ್ ವಸ್ತುಗಳಿದೆ ಫಾರ್ ಎಕ್ಸಾಂಪಲ್ ಯಾವುದೊಂದು ಇನ್ನೂರು ಮುನ್ನೂರು ರೂಪಾಯಿ ಇಯರ್ಫೋನ್ಸ್ ಆರ್ಡರ್ ಮಾಡಿದೆ ಅಂದ್ರೂ ಕೂಡ ಸೇಮ್ ಇದೇ ಪ್ರಾಬ್ಲಮ್ ಅದು ಯಾವುದೋ ಬೇರೆ ಬ್ರ್ಯಾಂಡ್ ಇತ್ತು ಅಂದ್ರೆ ಅದು ಸರ್ವಿಸ್ ಸೆಂಟರ್ ಇದೆಯಾ ಇಲ್ವಾ ಎಲ್ಲಿದೆ ಇದು ನೋಡೋಕ್ಕಾಗಲ್ಲ ಸೊ ಇಂಥ ಟೈಮಲ್ಲಿ ಇದು ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಸೊ ಇನ್ಮೇಲೆ ನಾವೆಲ್ಲ ಬ್ರ್ಯಾಂಡೆಡ್ ಪ್ರೊಡಕ್ಟ್ಸ್ಗಳನ್ನೇ ಚೂಸ್ ಮಾಡಬೇಕಾಗತ್ತೆ ಬಾಕಿ ಲೈಕ್ ಎಲ್ಲಿದೆ ಸರ್ವಿಸ್ ಸೆಂಟರ್ ಯಾವಾಗ ಹುಡುಕ್ತೀರಾ ಇಲ್ಲಿ ತುಂಬ ದೊಡ್ಡ ಮೋಸ ಆಗುವಂಥ ತುಂಬ ಸಾಧ್ಯತೆಗಳಿದೆ ಅದಕ್ಕೋಸ್ಕರ ನಾನು ಎರಡು ಸಿಂಪಲ್ ಸ್ಟೆಪ್ಸ್ನ ತಿಳಿಸ್ತಿದ್ದೀನಿ ಮೊದಲನೇದಾಗಿ ನೀವು ಅಮೆಝಾನಲ್ಲಿ ನಿಮಗೆ ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಇದೆ ನನಗೆ ಬೇಕೇ ಬೇಕು ಅನ್ನುವಂಥ ಪ್ರಾಡಕ್ಟ್ಸ್ಗೆ ಮಾತ್ರ ಕ್ಯಾಚ್ ಹಾಕಿ ಅದನ್ನು ಆರ್ಡ್ರ್ ಮಾಡಿ ನಿಮ್ಗೆ ಯಾವುದೇ ಇಶ್ಯೂ ಆಗೋಲ್ಲ ಸೊ ಒಳ್ಳೆ ಪ್ರೊಡಕ್ಟ್ಸ್ಗಳು ಬರುತ್ತೆ ಗ್ಯಾರಂಟಿ ಸರ್ವಿಸ್ ಕೂಡ ಸಿಗುತ್ತೆ ಮತ್ತು ಇಷ್ಟಲ್ಲೇ ನಿಮ್ಗೆ ವಾರಂಟಿ ಬಗ್ಗೆ ಕೂಡ ಇಶ್ಯೂ ಇಲ್ಲ ವಾರಂಟಿ ಸಿಗೋಲ್ಲ ಅಂತ ಈ ರೀತಿ ಎಲ್ಲ ನಿಮ್ಗೇನು ಈ ಆಫೀಷಿಯಲ್ ಪ್ರಾಡಕ್ಟ್ನ ವಾರಂಟಿ ಇರುತ್ತೆ ಅದನ್ನೇ ಅಮೆಝಾನು ಎತ್ಬಿಟ್ಟು ನಿಮ್ಮ ಕೈ ಕೊಡ್ತಾರಷ್ಟೆ ಬಾಕಿ ನೀವು ಆನ್ಲೈನ್ ಶಾಪಿಂಗ್ ಬಿಟ್ರಿ ಅಂತಂದರೆ ಆಫ್ಲೈನಲ್ಲೇ ಚೂಸ್ ಮಾಡ್ಕೊಂಡ್ರು ಸ್ವಲ್ಪ ಬೆಟ್ರ್ ಅಂತ ಅನ್ಕೋತೀನಿ ಸೊ ಮಾಲ್ಸಲ್ಲಿ ಆಗಿರಲಿ ನಿಮ್ಮ ಅಕ್ಕಪಕ್ಕದ ಅಂಗಡಿನಲ್ಲಾಗಿರಲಿ ಸೊ ಇಲ್ಲಿ ಗ್ಯಾಜೆಟ್ಸ್ಗಳು ಸ್ಮಾರ್ಟ್ ಫೋನ್ ಸ್ಮಾರ್ಟ್ ಚೆನ್ನಾಗಿ ಚೂಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಆಫ್ಲೈನ್ ಪ್ರಿಪೇರ್ ಮಾಡಿದ್ರೆ ಚೆನ್ನಾಗಿರುತ್ತಪ್ಪ ಅಂತ ಇವಾಗ ಸ್ವಲ್ಪ ಇದೆ ಇನ್ ಕೇಸ್ ನೀವು ಅಮೆಝಾನಲ್ಲೇ ಆನ್ಲೈನಲ್ಲೇ ಫ್ಲಿಪ್ಕಾರ್ಟಲ್ಲೇ ಆರ್ಡರ್ ಮಾಡಬೇಕಪ್ಪ ಅಂತಂದರೆ ಈ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಈ ರಿಟರ್ನ್ ಪಾಲಿಸಿ ಕೆಳಗಡೆ ಸ್ವಲ್ಪ ನೀವು ಸ್ವೈಪ್ ಮಾಡಿದ್ರಿ ಅಂತಂದರೆ ಇಲ್ಲಿ ಕಾಣಿಸುತ್ತೆ ನಿಮಗೆ ಟೆನ್ ಡೇಸ್ ರಿಪ್ಲೇಸ್ಮೆಂಟ್ ಇರುತ್ತೆ ಅಂತಂದರೆ ಅಂಥ ಪ್ರೊಡಕ್ಷನ್ ನೀವು ರೀಪ್ಲೇಸ್ ಮಾಡ್ಕೋಬೋದು ಅಥವಾ ರೀಫಂಡ್ ಕೂಡ ಮಾಡ್ಬೋದು ಬಟ್ ಸೆವೆನ್ ಡೇಸ್ ಅಥವಾ ಟೆನ್ ಡೇಸ್ ಸರ್ವಿಸ್ ಸೆಂಟರ್ ವಾರಂಟಿ ಅಥವಾ ರಿಪ್ಲೇಸ್ಮೆಂಟ್ ಅಂತ ಇರುತ್ತೆ ನೋಡಿ ಅಲ್ಲಿ ನೀವು ಈ ಪ್ರೊಡಕ್ಟ್ನ ರಿಟರ್ನ್ ಮಾಡೋಕ್ಕಾಗಲ್ಲ ರಿಫಂಡ್ ಕೂಡ ತೊಗೊಳಕಾಗಲ್ಲ ನಿಮ್ ಡೈರೆಕ್ಟ್ಲಿ ಸರ್ವಿಸ್ ಸೆಂಟರ್ ಇದಕ್ಕೆ ಉತ್ತರ ಕೊಡುತ್ತೆ ಹಾಗಾದ್ರೆ ಯಾವ ಪ್ರಾಡಕ್ಟ್ಸ್ಗಳು ಗುರು ಯಾವ ಪ್ರಾಡಕ್ಟ್ಸ್ ರಿಫಂಡ್ ಆಗಲ್ಲ ರಿಟರ್ನ್ ಆಗಲ್ಲ ಮತ್ತು ಯಾವ್ದು ರಿಟರ್ನ್ ಆಗುತ್ತೆ ಅಂತ ಕೇಳಿದ್ರೆ ಸೊ ನಾನು ನೋಡಿ ರಿಸರ್ಚ್ ಮಾಡಿರೋ ಪ್ರಕಾರ ಮೊದಲೇದಾಗಿ ರಿಟರ್ನ್ ಯಾವಾಗಲ್ಲ ಡೈರೆಕ್ಟ್ಲಿ ನಿಮಗೆ ಸೆವೆನ್ ಡೇಸ್ ಸರ್ವಿಸ್ ಸೆಂಟರ್ ಈ ರಿಪ್ಲೇಸ್ಮೆಂಟ್ ಸಿಗುತ್ತೆ ಅದು ಮೊದಲೇದಾಗಿ ಸ್ಮಾರ್ಟ್ ಫೋನ್ಸ್ ಆಗಿರಲಿ ಮತ್ತು ಸ್ಮಾರ್ಟ್ ಏರ್ ಬಡ್ಸ್ ಗಳಾಗಿರಲಿ ಸೊ ಈ ನಾಲ್ಕು ಐದು ಐಟಮ್ಸ್ಗಳಿದೆ ಇದಕ್ಕೆ ಮಾತ್ರ ನಿಮಗೆ ಸೆವೆನ್ ಡೇಸ್ ಸರ್ವಿಸ್ಮೆಂಟ್ ಸರ್ವಿಸ್ ಸೆಂಟರ್ನ ರಿಪ್ಲೇಸ್ಮೆಂಟ್ ಸಿಗುತ್ತೆ ಬಾಕಿ ನಾನು ನೋಡಿರ್ಬೇಕಾದ್ರೆ ಈ ಪವರ್ ಬ್ಯಾಂಕ್ಸ್ ಆಗಿರಲಿ ಅಥವಾ ಮಿಕ್ಸಿ ಆಗಿರಲಿ ಇನ್ನೂ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳಿದೆ ಸೊ ಸೇಮ್ ಇದಕ್ಕೆ ಆ್ಯಸ್ ಯೂಜುವಲ್ ಆಗಿ ನಡೆಯುತ್ತೆ ಇಲ್ಲಿ ನಿಮಗೆ ಸೆವೆನ್ ಡೇಸ್ ರಿಪ್ಲೇಸ್ಮೆಂಟ್ ಇನ್ಸ್ಟೆಂಟ್ಲಿ ಅಮೆಝಾನ್ ಕಡೆಯಿಂದ ಸಿಗುತ್ತೆ ರಿಫಂಡ್ ಬೇಕಾದರೂ ರಿಫಂಡ್ ಕೂಡ ಸಿಗುತ್ತೆ ಸೊ ತುಂಬ ಜನ ಅಮೆಝಾನಲ್ಲಿ ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಆರ್ಡರ್ ಮಾಡುತ್ತೆ ಅದು ಏರ್ಬಡ್ ಸ್ಮಾರ್ಟ್ ವಾಚ್ ಮತ್ತು ಈ ಸ್ಮಾರ್ಟ್ ಫೋನ್ಸ್ಗಳು ಸೊ ಹೀಗಾಗಿ ನೀವು ಈ ಪ್ರೊಡಕ್ಟ್ಸ್ನ ಆರ್ಡರ್ ಮಾಡ್ತಿದ್ರೆ ಅಂತಂದರೆ ಒಂಬಿಟ್ಟು ಎರಡು ರಿಟರ್ನ್ ಪಾಲಿಸಿನ ಓದ್ಬಿಟ್ಟು ಆರ್ಡರ್ ಮಾಡಿ ನಂತರ ರಿಟರ್ನ್ ಹೋಗು ಅಂತಂದ್ರೆ ಹೋಗಲ್ಲ ದುಡ್ಡು ನಿಮ್ದೇ ಹಾಗಾದ್ರೆ ಈ ಹೊಸ ಅಮೆಝಾನ್ ಪಾಲಿಸಿ ಹೇಗೆ ಅನಿಸ್ತು ನಿಮ್ಮಲ್ಲಿ ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಶಾಪಿಂಗ್ ರಿಟರ್ನ್ ಹಾಕೊಂಡ್ ಬಿಡು ಮಚ್ಚ ಅಂತ ತುಂಬಾ ಜನ ಇರ್ತಾರೆ ಸೊ ಎಸ್ ಅಂತ ಫ್ರೆಂಡ್ಸ್ ಇವಡ ಶೇರ್ ಮಾಡಿ ಇನ್ಮೇಲೆ ಈ ಈ ರೀತಿ ಆಗುವಂಥ ವಿಷಯಗಳೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಶೇರ್ ಮಾಡಿ ಸೊ ಏನು ಅನಿಸುತ್ತೆ ಈ ಹೊಸ ಅಮೆಝಾನ್ ಪಾಲಿಸಿ ಈ ರೀತಿ ಮಾಡಬೇಕಾಗಿತ್ತಾ ಅಥವಾ ಮಾಡಬಾರ್ದಾಗಿತ್ತಾ ಶಾಪಿಂಗ್ ಇನ್ನು ಕಮ್ಮಿ ಆಗತ್ತಾ ತುಂಬ ಜನ ರಿಸ್ಕ್ ಫ್ರೀ ಅಂತ ಶಾಪ್ ಮಾಡಲ್ವಾ ಸೊ ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕೆಳಗಡೆ ಕಮೆಂಟ್ ಮಾಡಿ ಸಿಗೋಣಂತೆ ಮತ್ತೆ ಮುಂದುವಡಿಯಲ್ಲಿ ಎರಡು ನಕ್ಷ್ಮ ನಮಸ್ಕಾರ